Hello guys, welcome to Vedant Patashale. Thank you so much for your subscriptions. Yarar subscribe maadkondi idira tumane thank you. Yar yar first time nama channel na visit maadta idira subscribe maadkoli. Subscribe maadida nantara bell icon na click maadodana mari bedi. Yake antandre prati sarti naavu nama channel kade inda video haakdaglella adu nimge sigbeku antandre neevu bell icon na click maadbekagutte. ಓಕೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ಅದಕ್ಕೆ ಲೈಕ್ಸ್ನ ಪ್ರೊವೈಡ್ ಮಾಡಿ. ಓಕೆ, ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬಂದಿರುವಂತಹ ಕಾನ್ಸೆಪ್ಟ್ ಯಾವುದಾಗಿದೆ ಅಂತಂದ್ರೆ ಪ್ರಚಲಿತ ವಿದ್ಯಮಾನ, ಅಂದ್ರೆ ಏನಂತ ಹೇಳ್ಬಹುದು ಕರೆಂಟ್ ಅಫೇರ್ಸ್ ಅಂತ ಹೇಳಬಹುದು. ಯಾವ ದಿನಕ್ಕೆ ಸಂಬಂಧಪಟ್ಟಿದೆ? ಮಾರ್ಚ್ 20ನೇ ತಾರೀಕಿಗೆ ಇದು ಸಂಬಂಧಪಟ್ಟಿದೆ. ಓಕೆ, ಸೊ ಇದರ ಪಿ ಡಿ ಎಫ್ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿದ್ದೀನಿ. ಅದಲ್ಲದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ನಿಮಗೆ ಅಲ್ಲಿ ಡೈಲಿ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರ್ತವೆ. ಓಕೆ, ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. 2019 ಅಂತಾರಾಷ್ಟ್ರೀಯ ಸಂತೋಷ ದಿನದ ಥೀಮ್ ಏನು? ಸೊ ಇಲ್ಲಿ ಥೀಮ್ ಏನು ಅಂತ ಕೇಳ್ತಾ ಇದ್ದಾರೆ. ಇದರ ಥೀಮ್ ಅಂದ್ರೆ ಅಂತಾರಾಷ್ಟ್ರೀಯ ಸಂತೋಷ ದಿನದ ಥೀಮ್ ಏನಾಗಿದೆ ಅಂತಂದ್ರೆ ಹ್ಯಾಪಿಯರ್ ಟುಗೆದರ್. ಓಕೆ, ಯಾವಾಗ್ಲೂ ಜೊತೆಯಲ್ಲಿ ಖುಷಿಯಾಗಿರೋದು ಅಂತ ಇದರ ಥೀಮ್ ಆಗಿದೆ. ಇದನ್ನ ಯಾವತ್ತು ಆಚರಿಸ್ತಾರೆ? ಮಾರ್ಚ್ 20ನೇ ತಾರೀಕು ಆಚರಿಸ್ತಾರೆ. ಇದನ್ನ ಮೊದಲು ಎಲ್ಲಿ ಆಚರಿಸಲ್ಪಟ್ಟಿದ್ದು? ಇದನ್ನ ಮೊದಲು ಆಚರಿಸಲ್ಪಟ್ಟಿದ್ದು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ 2013 ಇಸ್ವಿಯಲ್ಲಿ. ಸೊ 2013 ಇಸ್ವಿಯಿಂದ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಮಾರ್ಚ್ 20ನೇ ತಾರೀಕು ಅಂತಾರಾಷ್ಟ್ರೀಯ ಸಂತೋಷ ದಿನನ ಆಚರಿಸ್ತಾರೆ. ಮತ್ತು ಅದರ ಥೀಮ್ ಏನಾಗಿದೆ? ಹ್ಯಾಪಿಯರ್ ಟುಗೆದರ್. ಓಕೆ, ಎರಡನೇ ಪ್ರಶ್ನೆ. ಮೊದಲ ವಿಶ್ವದ ಸ್ಪ್ಯಾರೋ ದಿನವನ್ನು ಎಂದು ಆಚರಿಸಲಾಯಿತು? ಸೊ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಸ್ಪ್ಯಾರೋ ಡೇ ಅಂತ ಯಾವಾಗ ಆಚರಿಸಲಾಯಿತು? ಯಾವಾಗ ಆಚರಿಸಲಾಗಿದ್ದು? 2010ರಲ್ಲಿ. ನಮ್ಗೆಲ್ಲ ತಿಳಿದೇ ಇದೆ, ಲೈಕ್ ಮಾರ್ಚ್ 20ನೇ ತಾರೀಕು ನಿನ್ನೆ ಆಗಿದ್ದಲ್ವಾ? ಸೊ ಆಲ್ಮೋಸ್ಟ್ ಎಲ್ಲರಿಗೂ ನೆನಪೇ ಇರುತ್ತೆ ಇದು. ಮಾರ್ಚ್ 20ನೇ ತಾರೀಕು ನಾವು ಇಂಟರ್ನ್ಯಾಷನಲ್ ಸ್ಪ್ಯಾರೋ ಡೇ ಅಥವಾ ವಿಶ್ವ ಸ್ಪ್ಯಾರೋ ದಿನ ಅಂತ ಆಚರಿಸಿವಿ. ಕಾರಣ ಏನು ಅಂತಂದ್ರೆ, ನಮಗೆ ಗೊತ್ತಾಗ್ಬೇಕು ಸ್ಪ್ಯಾರೋ ಜೊತೆ ನಮ್ಮ ಅಂದ್ರೆ ಏನ್ ಮನುಷ್ಯರು ಇದ್ದಾರೆ ಅವರ ನಡುವಿನ ಸಂಬಂಧ ಏನು, ಸ್ಪ್ಯಾರೋಗಳು ನಮ್ಗೆ ಏನಕ್ ಬೇಕು, ಅಥವಾ ಫಾರ್ಮರ್ಸ್ಗೆ ಸ್ಪ್ಯಾರೋಗಳು ಏನಕ್ ಬೇಕು, ಇದರ ಬಗ್ಗೆ ಎಲ್ಲರಿಗೂ ತಿಳಿಬೇಕಾಗುತ್ತೆ. ಅದಲ್ಲದೆ ಅದರ ಪ್ರಾಮುಖ್ಯತೆ ಏನು, ಅದರ ಅವಶ್ಯಕತೆ ಏನಿದೆ, ಒಂದು ಸ್ಪ್ಯಾರೋ ಇದೆ ಅಂತಂದ್ರೆ ಅದರ ಎಕ್ಸಿಸ್ಟೆನ್ಸ್ ಏನಕ್ಕೆ ಬೇಕು, ಅದನ್ನೆಲ್ಲ ತಿಳಿಸೋದಕ್ಕೋಸ್ಕರ ವಿಶ್ವ ಸ್ಪ್ಯಾರೋ ದಿನನ ಆಚರಿಸಲಾಗುತ್ತದೆ. ಇನ್ನೊಂದೇನು ಅಂತಂದ್ರೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೂ ಹೌದು. ಮೊಬೈಲ್ಗಳಿಂದ ಇರ್ಬೋದು, ಇಲ್ಲ ಹೊಸ ಹೊಸ ಟೆಕ್ನಾಲಜಿಯಿಂದ ಇರ್ಬೋದು, ಇಲ್ಲ ಪೊಲ್ಯೂಷನ್ ಇಂದ ಇರಬಹುದು, ನಾವೀಗ ಸ್ಪ್ಯಾರೋಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಏನ್ ಮಾಡ್ಬೇಕಾಗಿದೆ, ಕಡಿಮೆ ಮಾಡಿ ಸ್ಪ್ಯಾರೋಗಳ ಪಾಪ್ಯುಲೇಷನ್ ಏನಿದೆ ಹೆಚ್ಚು ಮಾಡೋದಕ್ಕೋಸ್ಕರ ಈ ದಿನನ ಆಚರಿಸಲಾಗುತ್ತದೆ. ಓಕೆ, ಮುಂದಿನ ಕಾನ್ಸೆಪ್ಟ್. ಮುಂದಿನ 5 ವರ್ಷಗಳಲ್ಲಿ T10 ಲೀಗ್ ಅನ್ನು ಹೋಸ್ಟ್ ಮಾಡುವವರು ಯಾರು? ಸೊ ಈಗ ನೆಕ್ಸ್ಟ್ ಕಮಿಂಗ್ 5 ಇಯರ್ಸ್ ಅಲ್ಲಿ T10 ಲೀಗ್ ಏನ್ ಬರುತ್ತೆ ಅದನ್ನ ಯಾರು ತಗೊಳ್ತಾ ಇದ್ದಾರೆ, ಅಥವಾ ಯಾರು ಹೋಸ್ಟ್ ಮಾಡ್ತಾ ಇದ್ದಾರೆ? ಹೋಸ್ಟ್ ಮಾಡ್ತಾ ಇರೋ ದೇಶ ಯಾವ್ದಾಗಿದೆ? ಅಬುಧಾಬಿ ಆಗಿದೆ. ಇದು 2019 ಈ ಪರ್ಟಿಕ್ಯುಲರ್ ಇಯರ್ ಇಂದನೇ ಹೋಸ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ಯಾವಾಗಿಂದ ಗೇಮ್ಸ್ ಅಥವಾ ಮ್ಯಾಚಸ್ ನ ನೋಡಬಹುದು ಅಂತಂದ್ರೆ ಅಕ್ಟೋಬರ್ 23ರಿಂದ ನಾವು ನೋಡಬಹುದಾಗಿದೆ. ಇನ್ನ ಟೈಮ್ ಇದೆ ಅದಕ್ಕೆ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಫಸ್ಟ್ ಟೈಮ್ ಇದರ ಬಗ್ಗೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವರಿಗೆ ಏನ್ ಮಾಡಿದ್ರು ಅಂತಂದ್ರೆ, ಮೊದಲಿಗೆ ಇದರ ಮಾದರಿ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತ 2017ರಲ್ಲಿ ಅವರಿಗೆ ಪರಿಚಯಿಸಲಾಯಿತು. ಈಗ 2019ರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ನೆಕ್ಸ್ಟ್ ಬರುವಂತಹ 5 ವರ್ಷಗಳ T10 ಲೀಗ್ ಅನ್ನು ಹೋಸ್ಟ್ ಮಾಡೋದಕ್ಕೆ ಈಗ ಅವರು ಪ್ರಿಪೇರ್ ಆಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ. ಏಷ್ಯನ್ ಯೂತ್ ಅಥ್ಲೆಟ್ಸ್ ಚಾಂಪಿಯನ್ 2019ರ 3ನೇ ಆವೃತ್ತಿ ಎಲ್ಲಿ ನಡೆಯಿತು? ಸೊ ಇದು ನಡೆದಂತಹ ಸ್ಥಳ ಯಾವ್ದಾಗಿದೆ? ಹಾಂಗ್ಕಾಂಗ್ ಆಗಿದೆ. ಇದು ನಡೆದಂತ ಮೈದಾನದ ಹೆಸರು ಕೂಡ ಇಲ್ಲಿ ಕೊಡಲಾಗಿದೆ ನೋಡ್ಕೊಳ್ಳಿ, ಚ್ಯುಂಗ್ ಕ್ವಾನ್ ಓ ಕ್ರೀಡಾ ಮೈದಾನ. ಓಕೆ, ಇದು ಯಾವ ದಿನಗಳಲ್ಲಿ ನಡೆಯಿತು ಅಂತಂದ್ರೆ ಮಾರ್ಚ್ 15ರಿಂದ ಮಾರ್ಚ್ 17ರವರೆಗೆ ನಡೀತು. ಓಕೆ, ಇದರಲ್ಲಿ ಚೀನಾ ಮೊದಲನೇ ಸ್ಥಾನ ಪಡೆದುಕೊಂಡಿದೆ. ಅದು ಗೆದ್ದಿರುವಂತಹ ಪದಕಗಳು ಎಷ್ಟಾಗಿದೆ? 31 ಆಗಿದೆ. ನಮ್ಮ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಾವು ಅಲ್ಲಿ ಗೆದ್ದಿರುವಂತಹ ಪದಕಗಳು ಎಷ್ಟಾಗಿದೆ? 26 ಪದಕಗಳಾಗಿದೆ. ಅದರಲ್ಲಿ 8 ಚಿನ್ನ, 9 ಬೆಳ್ಳಿ ಹಾಗೂ 9 ಕಂಚಿನ ಪದಕಗಳಾಗಿದೆ. ಓಕೆ ಗೈಸ್, 5ನೇದು, ಯಾವ ವಿಷಯಕ್ಕೆ ಕರೆನ್ ಹ್ಯೂಲೆನ್ಬೆಕ್
ಆಬೆಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆಬೆಲ್ ಪ್ರಶಸ್ತಿ ಅನ್ನೋದೊಂದಿದೆ, ಅದನ್ನ ಯಾವುದಕ್ಕೆ ಕೊಡ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಅದನ್ನ ಕೊಡೋದು ಯಾವುದಕ್ಕೆ? ಗಣಿತ ಅಂದ್ರೆ ಮ್ಯಾಥಮೆಟಿಕ್ಸ್ಗೆ ಈ ಆಬೆಲ್ ಪ್ರಶಸ್ತಿಯನ್ನು ಕೊಡೋದು. ಮ್ಯಾಥಮೆಟಿಕ್ಸ್ಗೆ ಈ ಆಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಥ ಆ ಪರ್ಟಿಕ್ಯುಲರ್ ಫೀಲ್ಡ್ ಅದನ್ನ ನೋಬೆಲ್ ಪ್ರಶಸ್ತಿ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿದೆ ನೋಡ್ಕೊಳ್ಳಿ, ಇದನ್ನು ಗಣಿತ ಶಾಸ್ತ್ರಕ್ಕಾಗಿ ನೋಬೆಲ್ ಪ್ರಶಸ್ತಿ ಎಂದೇ ಕರೆಯುತ್ತಾರೆ. ಇದ್ಯಾರಿಗಾದ್ರೂ ಸಿಗ್ತಾ ಇದೆ ಅಂದ್ರೆ ಅರ್ಥ ಗಣಿತದಲ್ಲಿ ಅವ್ರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ ಅಂತ. ಓಕೆ, ಸೊ ಇದು ಯಾವಾಗ ಸ್ಟಾರ್ಟ್ ಆಗಿದ್ದು, ಏನು ಎತ್ತ ಅಂತ ನೋಡೋಣ. ಮೊದಲಿಗೆ ಈ ವ್ಯಕ್ತಿ ಯಾರು ಅಂತ ನೋಡೋಣ. ಕರೆನ್ ಅವರು ಯಾರು ಅಂತಂದ್ರೆ ಅವರು ಒಬ್ಬ ಅಮೇರಿಕನ್ ಪ್ರೊಫೆಸರ್. ಓಕೆ, ಸೊ ಅವರು ಇದನ್ನ ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿರೋಂತಹ ಪ್ರಶಸ್ತಿನ ಗೆದ್ದ ಮೊದಲ ಮಹಿಳೆ ಆಗಿದ್ದಾರೆ. ಮತ್ತೆ ಇವರು ಯಾವ ಫೀಲ್ಡ್ಗೆ ರಿಲೇಟ್ ಆಗಿದ್ದಾರೆ ಅಂತಂದ್ರೆ ಮ್ಯಾಥಮೆಟಿಕ್ಸ್. ಓಕೆ, ಗಣಿತಕ್ಕೆ ಇವರು ರಿಲೇಟ್ ಆಗಿದ್ದಾರೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, 19ನೇ ಶತಮಾನದ ನಾರ್ವೇಯನ್ ಗಣಿತಜ್ಞ ನೀಲ್ಸ್ ಹೆನ್ರಿಕ್ ಆಬೆಲ್ ಅವರನ್ನು ಗೌರವಿಸಲು 2003ರಿಂದ ನಾರ್ವೆಯ ಅಕಾಡೆಮಿ ಆಫ್ ಸೈನ್ಸ್ ಈ ಪ್ರಶಸ್ತಿಯನ್ನು ನೀಡಿದೆ. ಯಾವಾಗಿಂದ ಈ ಪ್ರಶಸ್ತಿನ ನೀಡಲಾಗಿದೆ ಅಂತ ಇಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 2003ರಿಂದ ಪ್ರಶಸ್ತಿಯನ್ನು, ಯಾವ ಪ್ರಶಸ್ತಿಯಾಗಿದೆ? ಆಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಮೊದಲಿಗೆ ಯಾರು ಕೊಟ್ಟಿದ್ರಂತೆ? ನೀಲ್ಸ್ ಹೆನ್ರಿಕ್ ಅವ್ರಿಗೆ ಈ ಆಬೆಲ್ ಪ್ರಶಸ್ತಿನ ಕೊಟ್ಟಿದ್ರಂತೆ. ಅದಾದ್ಮೇಲೆ ನೆಕ್ಸ್ಟ್ ಯಾರಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನೆಕ್ಸ್ಟ್ ಕೊಡ್ತಾ ಇರೋದು ಕರೆನ್ ಅವರಿಗೆ. ಓಕೆ ಗಾಯ್ಸ್, ಕ್ಲಿಯರ್? ಲೇಟರ್. ಮೊದಲ ಟ್ರಾನ್ಸ್ಜೆಂಡರ್ ಚುನಾವಣಾ ರಾಯಭಾರಿ ಯಾರು? ಟ್ರಾನ್ಸ್ಜೆಂಡರ್ ಅಂತಂದ್ರೆ ಗಂಡು ಅಲ್ಲದ ಮತ್ತೆ ಹೆಣ್ಣು ಅಲ್ಲದ ವ್ಯಕ್ತಿಗೆ ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ. ಸೊ ಮೊದಲನೇ ಬಾರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೂ ಅವಕಾಶವನ್ನ ಕೊಟ್ಟಿದ್ದಾರೆ. ಎಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ? ಚುನಾವಣೆಗೆ ರಾಯಭಾರಿ ಆಗುವಂತ ಅವಕಾಶ. ಸೊ ಅವರ ಹೆಸರೇನಾಗಿದೆ? ಗೌರಿ ಸಾವಂತ್. ಸೊ ಗೌರಿ ಸಾವಂತ್ ಅವ್ರು ಯಾರು? ಅವರು ಒಬ್ಬ ಮುಂಬೈನಲ್ಲಿ ಸಮಾಜ ಸೇವೆನ ಮಾಡ್ತಾ ಇರ್ತಾರೆ, ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಮುಂಚೆ ಇವರಿಗೆಲ್ಲ ತುಂಬಾನೇ ಪ್ರಾಬ್ಲಮ್ಸ್ ಇರೋದು, ಲೈಕ್ ಯಾರು ಸರಿಯಾಗಿ ಪಾಪ ಮಾತಾಡಿಸ್ತಾ ಇಲ್ಲದೆ ಇರೋದಿರಬಹುದು, ಅಥವಾ ಅವ್ರಿಗೆ ಕೆಲಸ ಸಿಗದೆ ಇರೋದಿರಬಹುದು, ಎಲ್ಲಾನು ಪ್ರಾಬ್ಲಮ್ ಇತ್ತು. ಈಗ ಅವ್ರಿಗೆ ಗೌರ್ಮೆಂಟ್ ಕೆಲಸ ಕೂಡ ಸಿಗುತ್ತೆ. ಓಕೆ ಗೈಸ್, ಸೊ ಅಷ್ಟು ರೀತಿಯಲ್ಲಿ ಇಂಡಿಯಾ ಈಗ ಮುಂದುವರಿತಾ ಇದೆ. ಓಕೆ, ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್. ಮಹಾರಾಷ್ಟ್ರದ 12ನೇ ಚುನಾವಣೆ ರಾಯಭಾರಿ ಆಗಿ ಗೌರಿ ಸಾವಂತ್ ಅವರನ್ನ ಏನ್ ಮಾಡಲಾಗಿದೆ? ನೇಮಕನ ಮಾಡಲಾಗಿದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ನೋಡ್ಕೊಳ್ಳಿ. ಟ್ರಾನ್ಸ್ಜೆಂಡರ್ ಅವರಿಗೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕೋ ಹಕ್ಕನ್ನ ತೆಗೆದು ಬಿಟ್ಟಿದ್ರು, ಹಕ್ಕೇ ಇರಲಿಲ್ಲ ಅವರಿಗೆ ಹಾಕುವಂಥದ್ದು. ಆದ್ರೆ 2014ರಲ್ಲಿ ಮೊದಲ ಬಾರಿಗೆ ಮತದಾನದ ಹಕ್ಕನ್ನು ಟ್ರಾನ್ಸ್ಜೆಂಡರ್ಗಳು ಪಡೆದಿದ್ದಾರೆ. ಈಗ ಹೇಗೆ ನಾವು ವೋಟ್ ಹಾಕ್ತಿವಿ ಅದೇ ರೀತಿ ಅವರು ಕೂಡ ವೋಟ್ ಹಾಕ್ಬೋದು. ಅವ್ರೇನ್ ಸಪರೇಟ್ ಅಲ್ಲ, ಎಲ್ಲಾ ಕೂಡ ಒಂದೇ. ಈ ರೀತಿಯಾಗಿ ಈಗ ಜನರಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸೊ 2014ರಿಂದ ಅವರು ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮುಂದಿನ ಕಾನ್ಸೆಪ್ಟ್, ಯುಎಸ್ ವಿಂಡ್ಹ್ಯಾಮ್ ಕ್ಯಾಂಪ್ ಬೆಲ್ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಯಾವ ಪುಸ್ತಕ ಗೆದ್ದಿದೆ? ಅದು ಗೆದ್ದಿರುವಂತಹ ಪುಸ್ತಕ ಯಾವುದಾಗಿದೆ? ಇಂಡಿಯನ್ ಸ್ಟೋರಿ. ಇದನ್ನ ಬರೆದಿರುವಂತವ್ರು ಯಾರು ಅಂತಂದ್ರೆ ರಘು ಕಾರ್ನಾಡ್ ರವರು. ಓಕೆ, ಸೊ ಇವರು ಒಬ್ಬ ಪತ್ರಕರ್ತನೂ ಹೌದು, ಬರಹಗಾರನೂ ಹೌದು. ಇವರು ತಮ್ಮ ಮೊದಲನೇ ಪುಸ್ತಕವಾದ ದಿ ಫಾರ್ಟೆಸ್ಟ್ ಫೀಲ್ಡ್ ಇಂಡಿಯನ್ ಸ್ಟೋರಿ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್, ಈ ಪರ್ಟಿಕ್ಯುಲರ್ ಆದಂತಹ ಬುಕ್ಗೆ ಈ ಯು ಎಸ್ ವಿಂಡ್ಹ್ಯಾಮ್ ಕ್ಯಾಂಪಬಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಂಡೋ ಶ್ರೀಲಂಕಾ ಜಂಟಿ ವ್ಯಾಯಾಮ ಮಿತ್ರ ಶಕ್ತಿ 6 ಎಲ್ಲಿ ನಡೆಯಲಿದೆ? ಸೊ ಯಾವ ಜಾಗದಲ್ಲಿ ಅಂತ, ಅದು ನಡೆಯಲಿರುವಂತಹ ಜಾಗ ಯಾವ್ದಾಗಿದೆ? ಶ್ರೀಲಂಕಾ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮಿತ್ರ ಶಕ್ತಿಯನ್ನು ವ್ಯಾಯಾಮ ಮಾಡಿ ಮಿಲಿಟರಿ ರಾಯಭಾರ ಮತ್ತು ಭಾರತ ಮತ್ತು ಶ್ರೀಲಂಕಾ ನಡುವಿನ ಪರಸ್ಪರ ಕ್ರಿಯೆಯ ಭಾಗವಾಗಿ ವಾರ್ಷಿಕವಾಗಿ ನಡೆಸಲಾಗುತ್ತದೆ. ಸೊ ಇದು ಯಾವಾಗ ನಡೆಸ್ತಾರೆ ಅಂದ್ರೆ ವರ್ಷಕ್ಕೆ ಒಂದು ಸರ್ತಿ ನಡೆಸ್ತಾರೆ. ಓಕೆ, 2018 ಮತ್ತು 19ರ ವರ್ಷದ ಜಂಟಿ ವ್ಯಾಯಾಮವು ಮಾರ್ಚ್ 26ರಿಂದ 8 ಏಪ್ರಿಲ್ ಅಥವಾ ಏಪ್ರಿಲ್ 8 2019ರವರೆಗೂ ಶ್ರೀಲಂಕಾದಲ್ಲಿ ನಡೆಯಲಾಗಿದೆ. ಡೇಟ್ ಕೂಡ ಪ್ರೊವೈಡ್ ಆಗಿದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. ಯಾವಾಗ? ಏಪ್ರಿಲ್ 8ರವರೆಗೆ ನಡೆಯುತ್ತೆ ಇದು. ಯಾವಾಗ ಶುರುವಾಗ್ತಾ ಇದೆ? ಮಾರ್ಚ್ 26ರಿಂದ ಶುರುವಾಗ್ತಾ ಇದೆ. 1ನೇ ಬೆಟಾಲಿಯನ್ ಇಂದ ಪಡೆದಿರುವ ಭಾರತೀಯ ಸೈನ್ಯದ ಬಿಹಾರ್ ರೆಜಿಮೆಂಟ್ ಮತ್ತು ಶ್ರೀಲಂಕಾದ ಸೈನ್ಯದ ಗೆಮುನು
ವಾಚ್ ಬೆಟಾಲಿಯನ್ ಜಂಟಿಯಾಗಿ ಈ ವ್ಯಾಯಾಮವನ್ನು ಕೈಗೊಳ್ಳಲಿದೆ. ಯಾರ್ಯಾರು ಈ ಪರ್ಟಿಕ್ಯುಲರ್ ಆದಂತ ಎಕ್ಸಸೈಸ್ ಅಂತ ಹೇಳ್ಬೋದು ಇಂಗ್ಲಿಷ್ ನಲ್ಲಿ ಆದ್ರೆ ಅದನ್ನ ತಗೊಳ್ತಾರೆ ಅಂತ ಇಲ್ಲಿ ಡೀಟೇಲ್ಸ್ ಆಗಿತ್ತು. ಮುಂದಿನ ಪ್ರಶ್ನೆ, ಪ್ರೊಫೆಸರ್ ಆಲನ್ ಕ್ರೂಗರ್ ಅವರು ಅಂದ್ರೆ ಅವ್ರು ಯಾರು ಅಂತ ಹೇಳ್ತಾ ಇದಾರೆ. ಸೊ ಅವರು ವೈಟ್ ಹೌಸ್ ನ ಅರ್ಥಶಾಸ್ತ್ರಜ್ಞ ಅಂದ್ರೆ ಎಕನಾಮಿಸ್ಟ್ ಅಂತ ಹೇಳ್ಬಹುದು, ಮತ್ತು ಪ್ರಿನ್ಸ್ ಟೌನ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕ. ಇವರು ಈಗ ಇಲ್ಲ, ಓಕೆ, ಇವರು ತೀರ್ಕೊಂಡಿದ್ದಾರೆ. ಇವರ ಬಗ್ಗೆನ ಸ್ವಲ್ಪ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಕ್ರೂಗರ್ ಉದ್ಯೋಗದ ಕನಿಷ್ಠ ವೇತನದ ಅಂತಂದ್ರೆ ಏನಂತ ಹೇಳಬಹುದು, ಮಿನಿಮಮ್ ವೇಜ್ನ ಪರಿಣಾಮಗಳ ಕುರಿತಾದ ತನ್ನ ಸಂಶೋಧನೆಗಾಗಿ ಅರ್ಥಶಾಸ್ತ್ರದ ಕ್ಷೇತ್ರದಲ್ಲಿ ಅತ್ಯಂತ ಹೆಸರುವಾಸಿ. ಸೊ ಇವರು ತುಂಬಾ ಪ್ರಸಿದ್ಧಿಯಾಗಿದ್ದಾರೆ. ಕಾರಣ ಏನು ಅಂತಂದ್ರೆ, ಈಗ ತುಂಬಾ ಕಡಿಮೆ ಆಗಿರುವಂತಹ ವೇಜಸ್ ಅಂದ್ರೆ ಏನಂತ ಹೇಳ್ಬಹುದು, ಇವಾಗ ಯಾರಿಗಾದ್ರೂ ಒಬ್ರು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಏನ್ ಮಾಡ್ತೀವಿ, ದಿನಗೂಲಿನ ಕೊಡ್ತೀವಿ. ಅದರಿಂದ ಪಾಪ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ತುಂಬಾ ಕಡಿಮೆ ಕೊಟ್ಟಂತ ಪಕ್ಷದಲ್ಲಿ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರಿಗೂ ಮಕ್ಳಿರ್ತವೆ, ಅವನು ಸ್ಕೂಲ್ ಕಳಿಸ್ಬೇಕು, ಅವ್ರಿಗೂ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತವೆ, ಎಲ್ಲಾನು ಕಷ್ಟ ಪ್ರಾಬ್ಲಮ್ ಇರುತ್ತೆ. ಅದರ ಬಗ್ಗೆ ಇವರು ಸಂಶೋಧನೆ ನಡೆಸಿದ್ದಾರೆ. ಹಾಗಾಗಿ ಇವರು ಏನಾಗಿದ್ದಾರೆ ಅಂತಂದ್ರೆ ಈ ಎಕನಾಮಿಕ್ಸ್ ಫೀಲ್ಡ್ ಅಲ್ಲಿ ತುಂಬಾ ಹೆಸರನ್ನ ಮಾಡಿದ್ದಾರೆ. ಓಕೆ, ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ನೇತೃತ್ವದಲ್ಲಿ 2011-13 ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಆರ್ಥಿಕ ಸಲಹೆಗಾರರ ಮಂಡಳಿಯ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಕ್ರೂಗರ್ ಸೇವೆ ಸಲ್ಲಿಸಿದ್ದರು. ಸೊ ಯಾರ್ಯಾರ ಟೈಮ್ ಅಲ್ಲಿ ಇವರು ಇದ್ರು ಅಂತ, ಬಿಲ್ ಕ್ಲಿಂಟನ್ ಇರ್ಬೋದು ಇಲ್ಲ ಬರಾಕ್ ಒಬಾಮಾ, ಇವರಿಬ್ಬರೋ ಟೈಮ್ ಅಲ್ಲಿ ಇದ್ದು ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾನೇ ಹೆಲ್ಪ್ ನ ಆ ಪರ್ಟಿಕ್ಯುಲರ್ ಆಗಿರುವಂತಹ ಎಕನಾಮಿಕ್ಸ್ ಫೀಲ್ಡ್ ಗೆ ಇವರು ತುಂಬಾನೇ ಮಾಡಿದ್ದಾರೆ, ಅಥವಾ ಏನಾದ್ರೂ ಸಜೆಷನ್ಸ್ ಕೊಡ್ಬೇಕಿದ್ರು ಕೂಡ ಇವರು ಕೊಟ್ಟಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರೊಫೆಸರ್ ಆಲನ್ ಕ್ರೂಗರ್ ಇವರು ಒಬ್ಬ ವೈಟ್ ಹೌಸ್ ನ ಅರ್ಥಶಾಸ್ತ್ರಜ್ಞ ಮತ್ತು ಪ್ರಿನ್ಸ್ ಟೌನ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿದ್ದರು. ಓಕೆ, ಕೊನೆಯ ಪ್ರಶ್ನೆ, BWF ನ ಬ್ಯಾಡ್ಮಿಂಟನ್ ಶ್ರೇಣಿಯಲ್ಲಿ ಅಗ್ರ 100 ಸ್ಥಾನ ಪಡೆದ ಎರಡು ವ್ಯಕ್ತಿಗಳು, ಅವರ ಹೆಸರು ಲಕ್ಷ್ಯ ಸೇನ್ ಮತ್ತು ರಿಯಾ. ಅದರಲ್ಲಿ ಇವರು ಸ್ಥಾನನ ಪಡೆದಿದ್ದಾರೆ, 100 ಸ್ಥಾನ ಪಡೆದಿದ್ದಾರೆ. ಇವರು ಯಾರು ಅಂತ ಫಸ್ಟ್ ನೋಡೋಣ ಬನ್ನಿ. ಯುವ ಭಾರತೀಯ ಶಟ್ಲರ್ ಲಕ್ಷ್ಯ ಸೇನ್ ಮತ್ತು ರಿಯಾ ಮುಖರ್ಜಿ ಅವರು ಇತ್ತೀಚಿನ ವಿಶ್ವ ಬ್ಯಾಡ್ಮಿಂಟನ್ ಶ್ರೇಣಿಯಾಂಕದಲ್ಲಿ ಪುರುಷ ಮತ್ತು ಮಹಿಳೆ ಸಿಂಗಲ್ಸ್ ಆಟಗಾರರಲ್ಲಿ ಅಗ್ರ 100 ಪ್ರವೇಶಿಸಿದ್ದಾರೆ. ಓಕೆ, ಸೊ ಇವರು ಯಾರಾಗಿದ್ದಾರೆ ಅಂತಂದ್ರೆ ಇವರು ಶಟಲ್ ಪ್ಲೇಯರ್ಸ್ ಆಗಿದ್ದಾರೆ. ಸೊ ಏನು, ಲಕ್ಷ್ಯ ಸೇನ್ ಮತ್ತೆ ರಿಯಾ ಮುಖರ್ಜಿ. ಸೊ ಏನ್ ಬರುತ್ತೆ, ಮೆನ್ ಮತ್ತೆ ವಿಮೆನ್ ನ ಸಿಂಗಲ್ಸ್ ಆಡಿಸ್ತಾರಲ್ವಾ, ಸೊ ಆ ಗೇಮ್ ನಲ್ಲಿ ಇವರು 100 ಅಲ್ಲಿ ಏನ್ ಮಾಡಿದ್ದಾರೆ, ಸ್ಥಾನನ ಪಡೆದಿದ್ದಾರೆ. ಸೊ 100 ಎಷ್ಟು ಸ್ಥಾನನ ಪಡೆದಿದ್ದಾರೆ ನೋಡೋಣ ಬನ್ನಿ. ಲಕ್ಷ್ಯ ಸೇನ್ ಅವರು 100 ಅಂದ್ರೆ ಈ 1-100 ಇರ್ತಲ್ಲ, ಸೊ ಅದರಲ್ಲಿ ಇವರು 76th ಪೊಸಿಷನ್ ಅಲ್ಲಿ ಇದ್ದಾರೆ. ಯಾರು, ಲಕ್ಷ್ಯ ಅವರು. ಅದಾದ್ಮೇಲೆ ನೆಕ್ಸ್ಟ್ ರಿಯಾ ಮುಖರ್ಜಿ ಅವರು 100 ಅಲ್ಲಿ 94th ಪೊಸಿಷನ್ ಅಲ್ಲಿ ನಿಂತಿದ್ದಾರೆ, ಅಥವಾ 94ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಬಹುದಾಗಿದೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನ ಅಂದ್ರೆ March 20 ಸಂಬಂಧಪಟ್ಟಂತಹ top 10 ಪ್ರಚಲಿತ ವಿದ್ಯಮಾನಗಳು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ಅಥವಾ ಅರ್ಥ ಆದಲ್ಲಿ ಇನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ಸ್ ನ ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.